ಶಿವರಾಮ ಎಸ್ಟೇಟ್ನೂ ಸಿಗುತ್ತೆ. ಗಾಡಿಯಲ್ಲಿ ಎ ಸಿ, ಫೋರ್ ಸ್ಟೇರಿಂಗ್, ಫೋರ್ ಹ್ಯಾಂಡ್, ಸೆಂಟ್ರಲ್ ಲಾಕು, ರಿವರ್ಸ್ ಕ್ಯಾಮ್ರಾ, ಹೊಸ ಟೈರ್ಸು. ಓಕೆ. ಏನು ಅಂತೆ, ಡೆಂಟ್ ಇಲ್ಲ, ಒಂದು ಗೆರೆ ಇಲ್ಲ, ಗಾಡಿ ಸೂಪರ್ ಆಗಿದೆ. 175 ಹೇಳ್ತಾ ಇದ್ದೀನಿ, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 165 ಫೈನಲ್ ಕೊಡ್ತೀನಿ. 165 ಬಂದ್ರೆ ಇನ್ಶೂರೆನ್ಸ್ ಮಾಡಿ ಟ್ರಾನ್ಸ್ಫರ್ ಸಮೇತ ನಾವೇ ಮಾಡ್ಕೊಡ್ತೀನಿ. ಮ್ಯೂಸಿಕ್ ಸಿಸ್ಟಮ್ ಇನ್ಕ್ಲೂಡ್ ಎಲ್ಲ ಇದೆ ಸರ್, ಎಲ್ಲ ಇದೆ. ಎ ಸಿ, ಪವರ್ ಸ್ಟೇರಿಂಗ್, ಫೋರ್ ಹ್ಯಾಂಡೋ, ಸೆಂಟ್ರಲ್ ಲಾಕ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ರಿವರ್ಸ್ ಸರ್, ನಮಸ್ಕಾರ ಸರ್. ನಮಸ್ತೆ ಹೇಳಿ ಸರ್. ಸರ್, ನಮಗೆ ಕಮೆಂಟ್ಸ್ ಬಂದಿತ್ತು ನ್ಯಾನೋ ಮತ್ತೆ ವಾಟಿಗ ಯಾವುದು ಲೇಟೆಸ್ಟ್ ಮಾಡೆಲ್ ಇದೆ, ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ಅಂತ ಹೇಳ್ತಾ ಇದ್ರು. ಸೊ ನಮ್ಮ ಹತ್ರ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ನ್ಯಾನೋ ಇದೆ, 2013 ಮಾಡಲು ಸಿಂಗಲ್ ಅನ್ನೋದು, 2028 ಗಂಟೆ ಎಫ್ ಸಿ ಬರುತ್ತೆ, ಒನ್ ಇಯರ್ ಇನ್ಶೂರೆನ್ಸ್ ಬರುತ್ತೆ, ಗಾಡಿ ಸೂಪರ್ ಆಗಿದೆ. ರನ್ನಿಂಗ್ ಇನ್ಶೂರೆನ್ಸ್ ಇದೆಯಾ ಇದು? ಹಾಂ ಹೌದು ಸರ್. ಓಕೆ, ಯಾವ ಮಾಡಲ್ ಸರ್ ಇದು? 2013 ಮಾಡಲು ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಗಾಡಿ? ಬಂದು 51,200 ಕಿಲೋಮೀಟರ್ ಏನೋ ಓಡಿದೆ. ಜುನಿಯನ್ ರೀಡಿಂಗ್, ಶೋರೂಮ್ ಟೆಸ್ಟ್ ಎಲ್ಲ ಇದೆ ಗಾಡಿ. ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ? ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಅಂದ್ರೆ ಈಗ ಗ್ಯಾರಂಟಿ ಇಲ್ಲ, ವಾರಂಟಿ ಯಾವ ತರ ಕ್ಲೈಮ್? ಗ್ಯಾರಂಟಿ ನಮ್ಮ ಹತ್ರ ಶೋರೂಮ್ ಇಂದ ನಮ್ ಕಡೆಯಿಂದ ಒಂದ್ ಕೂಪನ್ ಮಾಡಿಸಿದ್ರು 9,000 ರೂಪಾಯಿ ಆಗುತ್ತೆ. 9,000 ರೂಪಾಯಿ ಒನ್ ಇಯರ್ಗೆ. ಅದರಲ್ಲಿ ಫ್ರೀ ಚಾರ್ಜಸ್ ಎಲ್ಲ. ಒನ್ ಇಯರ್ ಒಳಗಡೆ ಏನೇ ಪ್ರಾಬ್ಲಮ್ ಬರಲಿ, ಬ್ಯಾಟ್ರಿ ಡೌನ್ ಆಗಿರಲಿ ಮತ್ತು ಪಂಚರ್ ಆಗಿರಲಿ, ಅಲ್ಲೇ ಬಂದು ಸರ್ವಿಸ್ ಮಾಡ್ಕೊಡ್ತಾರೆ. ಲೇಬರ್ ಗಿಬರ್ ಏನು ತಗೊಳಲ್ಲ. ಇವಾಗ ಪಂಚರ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ? ಎಲ್ಲನ ಔಟ್ ಸೈಡ್ ರೋಡಲ್ಲಿ ಎಲ್ಲನ ಆಗಿರಲಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅವ್ರು ಕಾಲ್ ಮಾಡಿದರೆ ಸರ್ವಿಸ್ ಸೆಂಟ್ರಿಂದ ಬಂದು ಅದೇ ಶೋರೂಮಿಂದ ಬರ್ತಾರೆ, ಮೆಕ್ಯಾನಿಕ್ ಸರ್ವಿಸ್ ಮಾಡಿ ಕೊಡ್ತಾರೆ. ಆಯಿಲ್ ಸರ್ವಿಸ್ ಆಗಿರಲಿ, ಆಯಿಲ್ ಫಿಲ್ಟರ್ ಆಗಿರಲಿ, ಎಲ್ಲ ಮಾಡ್ಕೊಡ್ತಾರೆ. ಗಾಡಿ ಕಂಡೀಷನ್ ಸೂಪರ್ ಆಗಿದೆ ಸರ್. ಇಂಜಿನ್ 85% ಇಂಜಿನ್ ಇದೆ ಸರ್. ನೋಡಿ ಇಂಟೀರಿಯರ್ ಮಾತ್ರ ಚೆನ್ನಾಗಿದೆ. ಇಂಟೀರಿಯರ್ ಮ್ಯೂಸಿಕ್ ಸಿಸ್ಟಮ್ ಇನ್ಕ್ಲೂಡ್ ಆಗಿದೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇನ್ಕ್ಲೂಡ್ ಆಗಿದೆ ಅಲ್ಲ? ಹಾ ಇದೆ ಸರ್. ಸ್ಟಾರ್ಟ್ ಮಾಡಿ ನೋಡ್ಬೋದಾ? ಹಾ ಮಾಡ್ಬೋದು. ಇಂಜಿನ್ ಸೌಂಡ್ ಕೇಳ್ತಾ ಇದ್ದೀನ. ಇಂಜಿನ್ ಒಂದೇ ಸ್ಟಾರ್ಟಿಗೆ ಸ್ಟಾರ್ಟ್ ಆಗಿದೆ, ಚೆನ್ನಾಗಿದೆ ಇಂಜಿನ್ ಕಂಡೀಷನು, ಮತ್ತೆ ಸೀಟ್ ಕೂಡ ಚೆನ್ನಾಗಿದೆ. ಸೊ ಇದು ಎಷ್ಟು ಕೊಟ್ಟು ಮಾಡಿದ್ರಿ? 90,000 ಹೇಳ್ತಾರೆ. ನಮ್ಮ ಕಸ್ಟಮರ್ ಬಂದ್ರೆ ಏನ್ ಪ್ರೈಸ್ ಕೊಡ್ತೀರಾ ಸರ್? 85,000 ಫೈನಲ್ ಕೊಡ್ತೀನಿ ಸರ್. ಮೂರ್ತಿ ಟ್ಯಾಕ್ಸ್ ಅಂತ ಹೇಳ್ಕೊಂಡು ಬಂದ್ರೆ ಯೂಟ್ಯೂಬ್ ಇಂದ, ನಾರ್ಮಲ್ ವಾಕಿಂಗ್ ಇಂದ ಕಡಿಮೆ ಕೊಡ್ತೀರಲ್ಲ? ಕಮ್ಮಿ ಕೊಡ್ತೀನಿ, 5,000 ರೂಪಾಯಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 5,000 ರೂಪಾಯಿ ನೆಗೋಷಿಯಬಲ್. ಸೊ ಇಲ್ಲಿ ನೋಡ್ಬೋದು ಇವರು ಒಂದು ಹೊಸದಾಗಿ ಫೀಚರ್ ಏನು ಹೇಳಿದ್ರೆ ಅಂದರೆ 9,000 ಪೇ ಮಾಡಿದ್ರೆ ಒಂದು ವರ್ಷ ಫುಲ್ಲು ಯಾವುದೇ ಸರ್ವಿಸ್ಸು ಮತ್ತು ಇನ್ಕ್ಲೂಡಿಂಗ್ ಪಂಚರ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ 9,000ಕ್ಕೆ ಅಂತ ಹೇಳಿದರು. ಅದೊಂದು ನಂಗೆ ತುಂಬ ಇಷ್ಟ ಆಯಿತು. ಸೊ ಯಾರಾದರೂ 1,00,000 ಒಳಗೆ ನಾವು ಕಾರ್ ತಗೋಬೇಕು ಅಂತ ಇದ್ದರೆ ಇದನ್ನು ದಯವಿಟ್ಟು ಬಂದು ಇಲ್ಲಿ ವಿಚಾರಿಸ್ಬೋದು. ಸ್ಟಾರ್ ಕಾರ್ ಬಜಾರ್, ಸ್ಟಾರ್ ಕಾರ್ ಬಜಾರ್ ಅಂತ ಇದೆ ನಮ್ಮಲ್ಲಿ. ಕಂಡೀಷನ್ ಆಗಿದೆ, ಹೊಸ ಲುಕ್ ಇದೆ, ಪ್ರೀಮಿಯಂ ಫೀಚರ್ ತರ ಇದೆ, ಕಲರ್ ಮಾತ್ರ ಸೈಕ್ ಆಗಿದೆ, ನೋಡ್ಬೋದು. ಓಕೆ ಸರ್, ನೆಕ್ಸ್ಟ್ ಯಾವ ಕಾರ್ ಇದೆ ಸರ್? ಆಲ್ಟೋ ಇದೆ ನಮ್ಮ ಹತ್ರ, ಆಲ್ಟೋ ಇದೆ. ಇದು ಯಾವ ಮಾಡಲ್ ಸರ್? ಇದು 2008 ಮಾಡಲ್. ಸೆಕೆಂಡ್ ಓನರು? ಸೆಕೆಂಡ್ ಓನರು. 130 ಹೇಳ್ತಾ ಇದ್ದೀನಿ, 120 ಕೊಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲಿಂದ ಬಂದ್ರೆ ಎಷ್ಟು ಕೊಡ್ತೀರಾ ಸರ್? 120 ಕೊಡ್ತೀನಿ ಸರ್. ಅದು ಜನರಲ್ ಪ್ರೈಸ್ ಆಯಿತು. ಇನ್ನು ನೆಗೋಷಿಯೇಬಲ್ ಮಾಡ್ಕೊಡ್ತೀರಾ ನಮ್ಮ ಕಡೆಯಿಂದ ಮೂರ್ತಿ ಟ್ಯಾಕ್ಸಿಂದ ಬಂದಿದ್ದಾರೆ ಅಂದರೆ? ಒಂದು 5,000 ನೆಗೋಷಿಯೇಬಲ್ ಆಗುತ್ತೆ ಸರ್. 130 ಹೇಳ್ತಾ ಇದ್ದಾರೆ. 1,15,000 ಕೊಡ್ತೀನಿ ಸರ್ ಫೈನಲ್. ಚಾನಲ್ ಕಡೆಯಿಂದ ಬಂದ? ಚಾನಲ್ ಕಡೆಯಿಂದ ಬಂದರೆ ನೋಡಿ, ಮೂರ್ತಿ ಟ್ಯಾಕ್ಸಿಂದ ಬಂದರೆ ಫ್ಲ್ಯಾಟ್ 15,000 ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದಾರೆ. ವಾಕಿನ್ ಬಂದರೆ 10,000 ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಇದು? ಸರ್ ಇದು ಆಕ್ಚುಲಿ 59,000 ಓಡಿದೆ ಜಿನಿನ್ ರೀಡಿಂಗು. 59,000? ಹೌದು ಸರ್. ವಾವ್, ಟೈರ್ ಎಲ್ಲ ಏನು ಕಂಡೀಷನ್ ಇದೆ ಸರ್? ಒನ್ ಟೈರ್ ಕಡಿಮೆ ಇದೆ, 3 ಟೈರ್ ಚೆನ್ನಾಗಿದೆ ನೋಡಿ. ನೋಡ್ಬೋದು, ಟೈರ್ ಅಂತೂ ಸದ್ಯಕ್ಕೆ ರೀಪ್ಲೇಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಟೈರ್ ಕೂಡ ಟಿ ವಿ ಅಷ್ಟು ಚೆನ್ನಾಗಿದೆ. ಇದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇನ್ಕ್ಲೂಡ್ ಆಗಿದೆ? ಹಾಂ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಸೀಟ್ ಹೊಸ ಸೀಟ್ ತರ ಇದೆ.
ಹೊಸದು ಹಾಕಿದೀರಾ ಸೀಟ್? ಹೌದು ಸರ್. ನೋಡಿ ಹೊಸ ಸೀಟು, ಸೀಟ್ ಕೂಡ ಚೆನ್ನಾಗಿದೆ. ಎ ಸಿ ಬರುತ್ತೆ ಗಾಡಿಯಲ್ಲಿ, ಇನ್ಕ್ಲೂಡಿಂಗ್ ಎ ಸಿ. ಎ ಸಿ ಬರುತ್ತೆ, ರನ್ನಿಂಗ್ ಇದೆ. ಗಾಡಿನ 59,000 ಓಡಿದೆ. 2008 ಮಾಡಲು, ಸೆಕೆಂಡ್ ಓನರ್. ಎಲ್ಲ ಶೋರೂಮ್ ಇಷ್ಟೇನಿದೆ, ಎಲ್ಲ ಶೋರೂಮ್ ಸರ್ವಿಸ್ ಆಗಿರೋದು. ಇದಕ್ಕೂ ಕೂಡ ಇನ್ಸೂರೆನ್ಸ್ 9,000 ಕೊಟ್ಟರೆ ಯಾವುದೇ ವೆಹಿಕಲ್ ಇರಲಿ, ಯಾವುದೇ ಗಾಡಿ ಇರಲಿ, ಆರ್ ಸಿ ಕಾರ್ಡು, ಕಸ್ಟಮರ್ದು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಕೂಪನ್ ಮಾಡಿಸ್ಕೊಡ್ತೀವಿ ನಮ್ಮ ಕಡೆಯಿಂದ. ಯಾವುದೇ ಕಾರ್ಗದು 9,000? 9,000 ಯಾವುದೇ ಇರಲಿ. 1 ಇಯರ್ ಫ್ರೀ ಸರ್ವಿಸ್ ಇರುತ್ತಲ್ಲ ಸರ್? ಓಕೆ, 3 ತಿಂಗಳಿಗೊಂದ್ಗಿತ ಸರ್ವಿಸು ಮಾಡಿಸ್ಕೊಬೋದು ನೋಡಿ. ಏನೇ ಚಾರ್ಜಸ್ ಇರಲ್ಲ. ಹೆಡ್ಲೈಟ್ ಎಲ್ಲ ನೋಡ್ತಾ ಇದ್ದೀರಾ, ಇಂಡಿಕೇಟರ್ ನೋಡ್ತಾ ಇದ್ದೀರಾ, ಡೋರ್ ಸಿಸ್ಟಮ್ ನೋಡ್ತಾ ಇದ್ದೀರಾ, ಎಲ್ಲ ಚೆನ್ನಾಗಿದೆ. ಸೊ ನನ್ನ ಪ್ರಕಾರ ಇದು 1 ಲಕ್ಷ ಬಜೆಟಲ್ಲಿ ಯಾರಾದರೂ ತಗೋಬೇಕು ಅಂತ ಇರೋರು 1,30,000 ಆಗ್ತಾ ಇದೆ. 1 ಲಕ್ಷ ಒಳಗೆ ತಗೋಬೇಕು ಅಂತ ಇರೋರು ಇದಕ್ಕೆ ಬರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಯಾವುದಿದೆ ಸರ್ ಗಾಡಿ? ಬಲೆನೋ ಇದೆ. ಬಲೆನೋ? ಓ, ಸುಜುಕಿ ಬಲೆನೋ. 2004 ಮಾಡಲ್. ಓಕೆ, ಥರ್ಡ್ ಓನರ್. 175 ಹೇಳ್ತಾ ಇದ್ದೀನಿ, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 165 ಫೈನಲ್ ಕೊಡ್ತೀನಿ. 165. ಗಾಡಿ ಬಂದು 68,000 ಓಡಿದೆ. ಥರ್ಡ್ ಓನರು, FC 26 ಗಂಟೆ ಇದೆ. ಇನ್ಶೂರೆನ್ಸು ಆ್ಯಕ್ಚುಲಿ ಒಂದು ವಾರ ಆಯಿತು ಲ್ಯಾಪ್ಸ್ ಆಗಿ. ಗಾಡಿ ಪೆಟ್ರೋಲ್ ಗಾಡಿ, ಬಲೆನೋ ಮರ್ತು ಸುಸ್ಕಿ ಬಲೆನೋ. ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀರಾ ಹೇಗೆ? ಇನ್ಕ್ಲೂಡಿಂಗ್ ರೇಟ್ 175 ಬಂದರೆ ಇನ್ಶೂರೆನ್ಸ್ ಮಾಡಿ ಟ್ರಾನ್ಸ್ಫರ್ ಸಮೇತ ನಾವೇ ಮಾಡಿಕೊಡ್ತೀವಿ. ಓಕೆ, ಇದೆಲ್ಲ ಎಷ್ಟು ಕಿಲೋಮೀಟರ್ ಓಡಿದೆ ಅಂತೇಳಿ? ಇದು 68,000 ಓಡಿದೆ. ಜಿನೇನ್ ರೀಡಿಂಗ್, ಶೋರೂಮ್ ಹಿಸ್ಟ್ರಿ, ಸ್ಕ್ಯಾನ್ ಎಲ್ಲ ಆಗಿದೆ ಗಾಡಿ. ಹೌದಾ? ಓಕೆ, ಫೈನ್ ಸರ್. ಎಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಹಾಂ, ಹೊಸ ಟೈರ್ಸ್ ಇದೆ, ಹೊಸ ಮ್ಯಾಗ್ವಿಲ್ ಇದೆ. ಮ್ಯಾಗ್ವಿಲ್? ಮ್ಯಾಗ್ವಿಲ್ ಇದೆ. ಓ, ಫೈನ್ ಅಲ್ಲ. ಹಾಂ, ಗಾಡಿ ಭಾಳ ಚೆನ್ನಾಗಿದೆ. ಒಂದು ಸ್ಕ್ರಾಚೇ ಕಾಣ್ತಾ ಇಲ್ಲ ಸರ್. ಒಂದು ಸ್ಕ್ರಾಚು ಇಲ್ಲ ಗಾಡಿಯಲ್ಲಿ. ನೋಡ್ತಾ ಇದ್ದೀರಾ, ನನಗಂತೂ ಪ್ರೀಮಿಯಂ ಲುಕ್ ಸಖತ್ತಾಗಿ ಕಾಣ್ತಾ ಇದೆ. 4941 ನಂಬರ್ ಕೂಡ ಚೆನ್ನಾಗಿದೆ. ಅಂದ್ರೆ ಏನಾದ್ರೂ ಲೆದರ್ ಸೀಟ್ ಸಿಗುತ್ತೆ ಇದರಲ್ಲಿ. ಆಕ್ಸಿಡೆಂಟ್ ಫ್ರೀ ಆಗಿದೆಯಾ ಇಲ್ಲ ಹೇಗೆ ಸರ್? ಇಲ್ಲ, ಆಕ್ಸಿಡೆಂಟ್ ಗೀಸ್ಟೆಂಟ್ ಏನಿಲ್ಲ ಗಾಡಿಯಲ್ಲಿ. ಏನಾದ್ರೂ ಈಗ ಡೆಂಟ್ ಆಗಿತ್ತು ನಮಗೆ ಆ ತರ ಏನಾದ್ರೂ ಕಂಡು ಬಂದ್ರೆ ಅದು ರೆಡಿ ಮಾಡಿಸ್ಕೊಡ್ತೀವಿ. ನಾವು ಮಾಡಿಸ್ಕೊಡ್ತೀವಿ. ಮ್ಯೂಸಿಕ್ ಸಿಸ್ಟಮ್ ಇನ್ಕ್ಲೂಡ್ ಎಲ್ಲ ಇದೆ ಸರ್? ಎಲ್ಲ ಇದೆ. ಎ ಸಿ, ಪವರ್ ಸ್ಟೇರಿಂಗ್, 4 ಎಂಡ್, ಸೆಂಟ್ರಲ್ ಲಾಕ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ರಿವರ್ಸ್ ಇನ್ಕ್ಲೂಡಿಂಗ್ 4 ವಿಂಡೋಸ್? ಹಾಂ, 4 ವಿಂಡೋಸ್, 4 4 ಎಂಡ್, ಸೆಂಟ್ರಲ್ ಲಾಕು ಇದೆ, ಸಿಸ್ಟಮ್ಮು ಇದೆ. ಬ್ಯೂಟಿ ಅಲ್ಲ. ಫೈನಲ್ ಪ್ರೈಸ್ ಏನು ಮಾಡ್ಕೊಡ್ತೀರಾ ಸರ್? ಫೈನಲ್ ಪ್ರೈಸ್ ಇನ್ಶೂರೆನ್ಸ್ ಅವರೇ ಕಟ್ಕೊಂತಾರಂದ್ರೆ 165 ಕೊಡ್ತೀನಿ. ಇನ್ಶೂರೆನ್ಸ್ ನಾವೇ ಕಟ್ಕೊಡ್ಬೇಕು, ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ಬೇಕಂದ್ರೆ 175 ಕೊಡ್ತೀನಿ ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಒಂದು ಅಲ್ಲಿ ನೋಡಿದ್ರಿ, 1 ಲಕ್ಷದ ಒಳಗಡೆ ಬೇಕಂದ್ರೆ, 1 ಲಕ್ಷದ ಮೇಲೆ 1.5 ಲಕ್ಷ ಒಳಗೆ ಬೇಕಂದ್ರೆ ನಿಮಗೆ ಆಲ್ಟೋ ನೋಡಿದ್ರಿ. ಈಗ 1.5 ಇಂದ 2 ಲಕ್ಷದ ಒಳಗೆ ನೋಡ್ತೀವಿ ಅಂದರೆ ನಿಮಗೆ ಬಲೆನೋ ಇದೆ. ನನಗೆ ಮಾತ್ರ ಬಲೆನೋ ತುಂಬ ಇಷ್ಟ ಆಯಿತು. ಕಲರು, ಕಲರು ಚೆನ್ನಾಗಿದೆ, ಮತ್ತು ಕಂಡೀಷನ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದಲ್ಲದೆ 9,000ಕ್ಕೆ ಇನ್ಶೂರೆನ್ಸು. ಇನ್ಶೂರೆನ್ಸ್ ಎಲ್ಲ ಅದು ಕೂಪನ್ ಮಾಡಿಸ್ಕೊಬೋದು. ಕೂಪನ್ನು ಅಂದರೆ ನಿಮ್ಮ ಕಡೆಯಿಂದ ಆಟೋ ಬ್ರೇಕ್? ಆಟೋ ಬ್ರೇಕ್. ಓಕೆ, ನಮ್ಮ ಕಡೆಯಿಂದ ಯಾವುದೇ, ಇವಾಗ ಮಾರುತಿ ಕಂಪ್ನಿಯಿಂದನೇ ಮಾರುತಿ ಶೋರೂಮ್ ಅವರೇ ಬಂದು ಸರ್ವಿಸ್ ಮಾಡಿಕೊಡ್ತಾರೆ. 1 ಇಯರು. ಓಕೆ, ಎಲ್ಲಾನ ಇರಲಿ, 200 ಕಿಲೋಮೀಟ್ರ್ ಇರಲಿ, 300 ಕಿಲೋಮೀಟ್ರ್ ಅಲ್ಲಿ ಇರಲಿ, ಏನೇ ಪ್ರಾಬ್ಲಮ್ ಬಂದರೆ ಸರ್ವಿಸ್ಸು ನಮ್ಮ ಕಡೆಯಿಂದ ಫ್ರೀ. ಅವರೇ ಆನ್ ಸ್ಪಾಟ್ ಬರ್ತಾರೆ? ಅವರೇ ಆನ್ ಸ್ಪಾಟ್ ಬರ್ತಾರೆ. ಬ್ಯೂಟಿ ಅಲ್ಲ. ಅಂದ್ರೆ ಈಗ ನಾವು ಎಲ್ಲಾದ್ರೂ ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ, ಒಂದು 15 ಕಿಲೋಮೀಟರ್ ಹೋಗ್ತಾರೆ, ನಮಗೆ ಗಾಡಿ ಏನನ್ನ ಆಫ್ ಆಗೈತು, ಬ್ಯಾಟ್ರಿ ಡೌನ್ ಆಗಿ, ನೀವು ಕಾಲ್ ಮಾಡಿದ್ರೆ ಅವರು ಸರ್ವಿಸ್ ಸೆಂಟರ್ ಅವರು ಬಂದು ಅಲ್ಲೇ ರೆಡಿ ಮಾಡ್ಕೊಡ್ತಾರೆ, ಸರ್ವಿಸ್ ಮಾಡ್ಕೊಡ್ತಾರೆ ಆನ್ ದ ಸ್ಪಾಟ್ ಅಲ್ಲೇ. ಸೂಪರ್ ಅಲ್ಲ? ಸೂಪರ್ ಸರ್. ನೆಕ್ಸ್ಟ್ ಯಾವ್ದಿದೆ ಸರ್? ನಮ್ಮ ಹತ್ರ ವರ್ಣ ಫ್ಲೂಡಿಕ್ ಇದೆ, 2013 ಮಾಡಲು. ಓಕೆ, ಥರ್ಡ್ ಓನರ್. ಗಾಡಿ ಬಂದು 78,000 ಓಡಿದೆ. ಓಕೆ, ಶೋರೂಮ್ ಎಷ್ಟೇನು ಸಿಗುತ್ತೆ. ಗಾಡಿಯಲ್ಲಿ ಎ ಸಿ, ಪವರ್ ಸ್ಟೇರಿಂಗ್, 4 ಎಂಡ್, ಸೆಂಟ್ರಲ್ ಲಾಕು, ರಿವರ್ಸ್ ಕ್ಯಾಮ್ರಾ, ಹೊಸ ಟೈರ್ಸು. ಓಕೆ, ಏನು ಒಂದು ಡೆಂಟ್ ಇಲ್ಲ, ಒಂದು ಗೆರೆ ಇಲ್ಲ, ಗಾಡಿ ಸೂಪರ್ ಆಗಿದೆ. ಏನು ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಸರ್, ಇದು 4,30,000 ಹೇಳ್ತಾ ಇದ್ದೀವಿ. ಒಂದು 4 ಆದರೆ ಕೊಟ್ಬಿಡ್ತೀವಿ ಸರ್. 4 ಹತ್ತಾದ್ರೆ? ಹಾಂ, 4,00,000. ನಮ್ಮ ಯೂಟ್ಯೂಬಿನ ಕಡೆಯಿಂದ ಬಂದರೆ ಏನು 5,000 ರೂಪಾಯಿ ನೆಗೋಷಿಯಬಲ್ ಮಾಡ್ತೀವಿ ಸರ್. ಓಕೆ, ಗಾಡಿ ಭಾಳ ಚೆನ್ನಾಗಿದೆ, ಎಲ್ಲ ಶೋರೂಮ್ ಎಷ್ಟು ಎಲ್ಲ ಸಿಗುತ್ತೆ ಸರ್. ಸೊ ನೋಡಿದ್ರಿ, ಈಗ ನಮಗೆ ಮಿಡ್ ರೇಂಜಲ್ಲಿ ಬೇಕು ಅಂತ ಹೇಳಿದರೆ ಬೆಸ್ಟ್ ಕಾರ್ ಇದೆ ನೋಡಿ. ನಂಬರು ಕೂಡ ಚೆನ್ನಾಗಿದೆ, KA 01 MK 480 ಅಂತ.
ನನಗಂತೂ ತುಂಬ ಇಷ್ಟ ಆಯಿತು. ಶೋರೂಮ್ ಗಾಡಿ ಥರ ಕಾಣ್ತಾ ಇದೆ, ಶೈನಿಂಗ್ ಹಂಗೆ ಇದೆ. ಒರಿಜಿನಲ್ ಪೈಂಟ್ ಸರ್? ಒರಿಜಿನಲ್ ಪೈಂಟ್ ಅಂತ ಪೈಂಟ್ ಹೆಚ್ಚಾಗ್ತಾ ಇಲ್ಲ ನೋಡ್ಬೋದು ಕೂಡ ನೀವು. ಸೊ ಇಂಟೀರಿಯರ್ ನೋಡ್ತಾ ಇದ್ದೀರಾ, ಸೀಟ್ ಮಾತ್ರ ತುಂಬ ಇಷ್ಟ ಆಯ್ತು ಸರ್. ಸೀಟ್ ಹೊಸ ಸೀಟ್ ಹಾಕ್ಸಿದಿರಲ್ಲ? ಹೊಸ ಸೀಟ್, ಎಲ್ಲ ಗಾಡಿಯಲ್ಲಿ ಹೊಸ ಸೀಟ್ ಹಾಕ್ಸಿದ್ದಾರೆ. ಸೊ ಕಲರ್ ಮಾತ್ರ ಒಂದು ಸ್ವಲ್ಪ ಶೇಡ್ ಆಗಿಲ್ಲ, ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಮಸ್ತ್ ಕಂಫರ್ಟ್ ಇದೆ ನನ್ನ ಹೈಟ್ಗೆ, ಇಲ್ಲಾಂದ್ರೆ 5.8 feet ಇದ್ರು ಕೂಡ 6 feet ತನಕ ಕಂಫರ್ಟ್ ಆಗಿದೆ. ಓಕೆ, ಸೊ ನನಗಂತೂ ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ. ಸೊ ಯಾರಾದರೂ ಮಿಡ್ ರೇಂಜಲ್ಲಿ ನೋಡ್ತಾ ಇದ್ದೀನಿ ಕಾರ್ ಅಂತ ಹೇಳಿದ್ರೆ ಇದಕ್ಕೆ ಬರ್ಬೋದು, ಒಂದು ಕೊಟೇಶನ್ ಹಾಕ್ಸ್ಕೊಂಡು ನೀವು ಹೋಗ್ಬೋದು. ಸರ್, ನಿಮ್ಮ ಹೆಸರು? ಅಸ್ಲಾಂ ಪಾಷಾ ಅಂತ. ಅಸ್ಲಾಂ ಪಾಷಾ ಅವ್ರನ್ನ ಕೇಳಿದ್ರೆ ನೀವು ಇದ್ರ ಬಗ್ಗೆ ಫುಲ್ ಡೀಟೇಲ್ ಹೇಳ್ತಾರೆ. ಇವ್ರ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೋಡಿ. ಇವ್ರಿಗೆ ಫೋನ್ ಮಾಡಿ ಬರ್ಬೋದು ನೀವು. ಸರ್, ಇನ್ಯಾವುದೆಲ್ಲ ಇದೆ ಸರ್ ಮಾಡಲ್ಸ್? ಇನ್ನ 10 cars ಬರೋದಿದೆ ಸರ್. ನಿಮ್ಮ ಮಂಡೇ ಬರುತ್ತೆ. ಸೊ ನಿಮ್ಗೆ ಕಾಲ್ ಮಾಡಿದ್ರೆ ಹೇಳ್ತೀರಾ ಯಾವುದೇ ವೆಹಿಕಲ್ ಬೇಕಂತ ಕೊಡ್ತೀವಿ ಸರ್ ನಾವು. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಸರ್ ಕೆ ಆರ್ ಪುರಂ, ಟ್ರಾಫಿಕ್ ಪೊಲ್ಯೂಷನ್ ಆಪೋಸಿಟ್ ದೀಪ ಹಾಸ್ಪಿಟಲ್ ಆಪೋಸಿಟ್, ಪಕ್ಕದಲ್ಲಿ ಆರಾಮ ಬಾರ್ ಇದೆ. ಓಕೆ, ಸ್ಟಾರ್ ಕಾರ್ ಬಜಾರ್ ಎಕ್ಸ್ಟೇಷನ್. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಕೆ ಆರ್ ಪುರಂದ ಕೋಲಾರ ಹೋಗೋ ರೋಡಲ್ಲಿ ಡಿ ಸಿ ಪಾಳ್ಯ ರೋಡಲ್ಲಿ ಎಕ್ಸ್ಟೇಷನ್ ಹಾಸ್ಪಿಟ್ಲು, ದೀಪ ಹಾಸ್ಪಿಟಲ್ ಆಪೋಸಿಟ್ ಇದೆ ನಿಮಗೆ ಸ್ಟಾರ್ ಕಾರ್ ಬಜಾರ್ ಅಂತ. ಸೊ ಇಲ್ಲಿ ನ್ಯೂ ಪೊಲೀಸ್ ಸ್ಟೇಷನ್ ಎದುರುಗಡೆ ಬಂತು ಅಂದರೆ ನಿಮಗೆ ಡಿಸ್ಪ್ಲೇ ಆಗ್ತಾರೆ ನಂಬರ್ಗೆ ಫೋನ್ ಮಾಡಿದರೆ ಅವರು ನಿಮಗೆ ಗೈಡ್ ಮಾಡ್ತಾರೆ ಎಲ್ಲಿ ಬರೋದು ಅಂತ. ಅಥವಾ ನೀವು ಕೆ ಆರ್ ಪುರಂ ಪೊಲೀಸ್ ಸ್ಟೇಷನಿಂದ ವಾಟೆಬಲ್ ಡಿಸ್ಟೆನ್ಸು 100 meters ಕೂಡ ಬಂದರೂ ಕೂಡ ನಿಮಗೆ ಆ ಡಿಸ್ಪ್ಲೇ ಆಗೋ ನಂಬರ್ಲಿ ಫೋನ್ ಮಾಡಿದರೆ ನಿಮಗೆ ಅವರು ಗೈಡ್ ಮಾಡ್ತಾರೆ ಎಲ್ಲಿ ಬರಬೇಕಂತ. ನ್ಯೂ ಪೊಲೀಸ್ ಸ್ಟೇಷನ್ ಕೂಡ ಇಲ್ಲೇ ಇದೆ ಎದುರುಗಡೆ. ಸೊ ಆಪೋಸಿಟ್ ರೋಡು ಟುವರ್ಡ್ಸ್ ಕೋಲಾರ ರೋಡ್ ನೀವು ಬಂದರೆ ನಿಮಗೆ ಸ್ಟಾರ್ ಕಾರ್ ಬಜಾರ್ ಅಂತ ಸಿಗ್ತಾ ಇದೆ.